ಸಾವಿನ ಮನೆಯಾದ ತುಮಕೂರು ಭಾಗದ ರಾಷ್ಟ್ರೀಯ ಹೆದ್ದಾರಿಗಳು ಶೀಘ್ರವಾಗಿ ಸರಿಪಡಿಸದಿದ್ದರೆ ರಸ್ತೆ ತಡೆದು ಉಗ್ರ ಹೋರಾಟ ಕೆಪಿಸಿಸಿ ಕಾರ್ಯದರ್ಶಿ ಮುರಳಿಧರ್ ಹಾಲಪ್ಪ ನಿಯೋಗ ಎಚ್ಚರಿಕೆ ಸರ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಳೆದ 2 ವರ್ಷ 8 ತಿಂಗಳಲ್ಲಿ 720 ಮೃತ 1967 ಮಂದಿಗೆ ಗಾಯ ಏನಪ್ಪ ಇದು ಗಾಯ ಸಾವು ಅಂತಾನೆ ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರ ಇದು ತುಮಕೂರು ಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ದುರಂತ ಕತೆ ವ್ಯತೆ ರಾಷ್ಟ್ರೀಯ ಹೆದ್ದಾರಿಯ 1 ಕಿಲೋಮೀಟರ್ ನಲ್ಲಿ 500 ಗುಂಡಿಗಳು ಪ್ರತಿನಿತ್ಯ 3-4 ಅಪಘಾತಗಳು ರಸ್ತೆಗಳನ್ನು ಸರಿಪಡಿಸಲ್ಲ ಶುಲ್ಕ ವಸೂಲಾತ್ರಿ ಬಿಡಲ್ಲ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಡ್ಯೂಟಿ ಈ ವರ್ಷದ 8 ತಿಂಗಳಲ್ಲೇ 179 ಅಪಘಾತಗಳಲ್ಲಿ 208 ಮಂದಿ ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಆಧಾರವೇ ಇಲ್ಲದಂತಾಗಿದೆ 332 ಅಪಘಾತ ಪ್ರಕರಣಗಳಲ್ಲಿ 661 ಮಂದಿ ಗಾಯವಾಗಿದ್ದಾರೆ ಅದರೂ ಕೂಡ ನಮ್ಮ ಜನರು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಟೋಲ್ ಫೀಸ್ ವಾಹನದ ಇನ್ಶೂರೆನ್ಸ್ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಕೂಡಲೇ ಉತ್ತಮ ರಸ್ತೆಗಳನ್ನು ನಿರ್ಮಿಸಬೇಕು ಇಲ್ಲದಿದ್ದರೆ ಟೋಲ್ ಗಳಲ್ಲಿ ಶುಲ್ಕ ವಸೂಲಾತಿ ಮಾಡಬಾರದು ಕುರಿತು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರಸ್ತೆ ತಡೆದು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮುರಳಿಧರ್ ಹಾಲಪ್ಪ ನಿಯೋಗ ಎಚ್ಚರಿಸಿತು ಇದು ಟಾರ್ಗೆಟ್ ರೋತ್ ಉತ್ತಮ ತೆರಿಗೆದಾರರೊಂದಿಗೆ ನಮಸ್ಕಾರ ತುಮಕೂರು ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ NHAIಯವರ ಕಚೇರಿಗಳಿಗೆ ಬಂದಿದ್ದೀವಿ ಇತ್ತೀಚೆಗೆ ನಿತಿನ್ ಗಡ್ಕರಿ ಸಾಹೇಬರನ್ನ ಬೆಂಗಳೂರಲ್ಲಿ ಭೇಟಿ ಮಾಡಿ ತುಮಕೂರು ಜಿಲ್ಲೆ ನಮ್ಮ ಬ್ರ್ಯಾಂಡ್ ಈಗ ತುಮಕೂರು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಕೈಗಾರಿಕೆಗಳಿಗೆ ಇಷ್ಟು ವ್ಯವಸ್ಥಿತವಾಗಿ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ರಸ್ತೆಗಳಿರ್ಬೋದು ನೀರಿನ ಸೌಕರ್ಯ ಇರ್ಬೋದು ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು ಆಮೇಲೆ ಸ್ಕಿಲ್ಡ್ ಲೇಬರ್ಸ್ ಎಲ್ಲದಕ್ಕೂ ಅನುಕೂಲತೆ ಇರುವಂತ ಜಾಗ ಬ್ರ್ಯಾಂಡ್ ತುಮಕೂರು ರಸ್ತೆಗಳ ಅವ್ಯವಸ್ಥೆಯಿಂದ ಹಾಳಾಗ್ತಿದೆ ಇದನ್ನ ತಕ್ಷಣ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ತಕ್ಷಣ ಅವರು ಜಾಯಿಂಟ್ ಸೆಕ್ರೆಟರಿಗಳು ಪ್ರಾಜೆಕ್ಟ್ ಡೈರೆಕ್ಟರ್ಗಳು ಕರೆಸಿದ್ಲಿ ಸರಿ ಕ್ಲಾಸ್ ತಗೊಂಡು ತರಾಟೆ ತಗೊಂಡ್ರದನ್ನು ಇನ್ನೊಂದು ವಾರದಲ್ಲಿ ನನಗೆ ವರದಿ ಬೇಕು ವಿತ್ ಫೋಟೋಸ್ ಅಂಡ್ ವಿಡಿಯೋಸ್ ಅಂತ ಹೇಳಿದರು ಹಾಗೆ ಇವತ್ತಿಲ್ಲಿ ನಮ್ಮಗಳ ಜೊತೆಗೆ ವಸಂತ ನರಸಾಪುರ ಹಿರೇಹಳ್ಳಿ ಅಂತರಸ್ನಹಳ್ಳಿ ಇವರೆಲ್ಲರೂ ಸತ್ಯಮಂಗಲ ಇವರಲ್ಲಿ ಪಂಚಾಯಿತಿಗಳು ಹಾಗೂ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗಳಿಗೆ ಒಳ್ಳೆಯದೊಂದು ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ